ಚಾನಲ್ ನೋಡಿ ಫ್ರೆಂಡ್ಸ್, ತುಂಬಾ ಜನ ಕಾಮೆಂಟ್ ಅಲ್ಲಿ ಶಾಂಪು ಮಾಡಿ ತೋರಿಸಿ ಮೇಡಮ್, ಶಾಂಪು ಮಾಡಿ ತೋರಿಸಿ ಅಂತ ಹೇಳಿ ಹೇಳ್ತಾ ಇದ್ರು. ನನ್ನ ಹತ್ರ ತುಂಬಾ ಶಾಂಪ್ ಸ್ಟಾಕ್ ಇತ್ತು, ಆದ್ರೂ ಎಲ್ಲರೂ ಕೇಳ್ತಾ ಇದ್ರೆ ಹೇಳಿ ಅಲ್ಲ ಹೇಳಿ ಎಲ್ಲ ಸುಮಾ ಎಲ್ಲ ಸೊಪ್ಪುಗಳನ್ನು ಪುನಃ ಒಟ್ಟು ಮಾಡಿಕೊಂಡು ಪುನಃ ಶಾಂಪ್ ಮಾಡಿ ತೋರಿಸ್ತಾ ಇದ್ದೆ. ನೋಡಿ ಫ್ರೆಂಡ್ಸ್, ಇದಕ್ಕೆಲ್ಲ ಇಷ್ಟು ಸೊಪ್ಪುಗಳು ಬೇಕಾಗುತ್ತೆ ನೋಡಿ. ಇದು ಲೆಮನ್ ಗ್ರಾಸ್, ನಮಗೆ ಮೈನ್ ಲೆಮನ್ ಗ್ರಾಸ್ ನಮ್ದು ಈ ಒತ್ತಡ ನಿವಾರಣೆಗೆ, ರಕ್ತ ಸಂಚಾರ ಸರಿಯಾಗಿ ಆಗ್ಲಿಕ್ಕೆ, ಚರ್ಮದ ಸಮಸ್ಯೆಗೆ, ಅಂದ್ರೆ ಚರ್ಮದ ಸಮಸ್ಯೆ ಅಂದ್ಕೊಳ್ಳೆ ನಮ್ಮ ತಲೆದು ಬುಡಸ ಬರ್ತದೆ ಫ್ರೆಂಡ್ಸ್, ಅದ ಕೆಲಸ ಅಷ್ಟು ಒಳ್ಳೇದು ಲೆಮನ್ ಗ್ರಾಸ್ ಹೇಳಿದ್ದು. ಇದು ಲೆಮನ್ ಗ್ರಾಸ್ ನೋಡಿ ಫ್ರೆಂಡ್ಸ್, ಇದು ಪೇರಳೆ ಎಲೆ, ನಮ್ಮ ಕೂದಲನ್ನು ಕಪ್ಪು ಮಾಡುತ್ತೆ ಮತ್ತೆ ಒಳ್ಳೆ ಹೊಳಪು, ನಮ್ಮ ಕೂದಲಿಗೆ ಒಳ್ಳೆ ಹೊಳಪು ಬಂದು ಒಳ್ಳೆ ಶೈನಿಂಗ್ ಬರ್ತದೆ, ನಮ್ಮ ಹೇರಿಗೆ ಒಳ್ಳೆ ಗ್ರೋತ್ ಬರ್ತದೆ. ಹಾಗೆ ಇದು ನೋಡಿ, ಗರ್ಗ ಕೂದಲನ್ನ ಕಪ್ಪು ಮಾಡುತ್ತೆ, ದಪ್ಪ ಮಾಡುತ್ತೆ. ಮತ್ತೆ ಇದು ಬೆಳ್ಳಂಟಿ ಸೊಪ್ಪು ಹೇಳಿ, ಈ ಎಲ್ಲ ರಸ್ತೆ ಬದಿ ನಾವು ನೋಡ್ತೇವಲ್ಲ ಬಿಳಿ ಎಲೆ ಇದ್ದದು, ಅದು ಕೂದಲು ತುಂಬಾ ನಮ್ಗೆ ಬೆಳಿಲಿಕ್ಕೆ ಸಹಾಯ. ಹಾಗೆ ಬೇವಿನ ಎಲೆ ನೋಡಿ ಫ್ರೆಂಡ್ಸ್, ಇದು ಸಹ ಹಾಗೆ ನಮ್ ಕೂದಲಿಗೆ ದಪ್ಪ ಮಾಡ್ಲಿಕ್ಕೆ ಒಳ್ಳೆ ಸಹಾಯ, ಮತ್ತೆ ಕಪ್ಪಾಗ್ಲಿಕ್ಕೆ ಸಹ. ದಾಸವಾಳ ಹೂವು ಪಾರಿಜಾತ ಹೂವು ಫ್ರೆಂಡ್ಸ್, ದಟ್ಟವಾಗಿ ಕೂದಲು ಬೆಳಿಲಿಕ್ಕೆ ಪಾರಿಜಾತ ಸಹ ನಮ್ಗೆ ಕಣ್ಣು ಸಮಸ್ಯೆಗೆ ಒಳ್ಳೇದು. ಕಣ್ಣು ನಾವು ತಲೆ ಹಾಕುವಾಗ ಕಣ್ಣು ಸಮಸ್ಯೆ ಅಂತಂತೆ ನೀವು ಎಣಿಸ್ಬೇಡಿ, ನಮ್ಗೆ ಆ ಶಾಂಪು ತಲೆಗೆ ಹಚ್ಕೊಂಡು ಒಂದು 5 ನಿಮಿಷ ಇಟ್ಕೊಂಡ್ರೆ ಕಣ್ಣು ಸಮಸ್ಯೆ ಹೊಸ ಹೋಗ್ತದೆ ಫ್ರೆಂಡ್ಸ್. ಎಷ್ಟೋ ಜನ ಕಣ್ಣಲ್ಲಿ ನೀರು ಬರೋದು ಸಹ ಹೋಯ್ತಂತ ಈ ಶಾಂಪು ಹಾಕಿದ್ಮೇಲೆ ನೋಡಿ. ಕಣ್ಣಿಗೆ ನಾವು ಶಾಂಪು ಯೂಸ್ ಮಾಡೋದ್ರಿಂದ ನಮ್ಗೆ ಹಣೆಗೆ ನೋಡಿ, ಹೊಟ್ಟಿಂದ ಈ ಹಣೆ ತುಂಬಾ ಸಣ್ಣ ಸಣ್ಣ ಗುಳ್ಳೆ ಬರ್ತದೆ, ಅದು ಆ ಹೊಟ್ಟಿಂದ ಬರೋದು. ನಾವು ಸುಮಾರು ಮಕ್ಕಳಿಗೆ ನೋಡಿ ನೀವು, ಅದೆಲ್ಲ ಸಹ ಹೋಗ್ತದೆ ಆ ಪಾರಿಜಾತ ಹೂವಿಂದ. ಹಾಗೆ ನೋಡಿದ್ವಿ ಉರ್ಗ ಬ್ರಾಹ್ಮಿ ಹೇಳ್ತಾರೆ, ಕೂದಲು ಉದುರಿದಂತ ತಡೆಯುತ್ತದೆ, ನರಗಳು ಒಳ್ಳೆ ಆಕ್ಟಿವ್ ಆಗಲಿಕ್ಕೆ ಸಹಾಯ ಮಾಡುತ್ತೆ, ನಮ್ಗೆ ಮೇನ್ ಬ್ಲಡ್ ಸರ್ಕ್ಯುಲೇಷನ್ ಒಳ್ಳೇದಾಗಿ ಬ್ರೈನ್ ಸಹ ಒಳ್ಳೆ ವರ್ಕ್ ಆಗುತ್ತಂತೆ, ಜ್ಞಾಪಕ ಶಕ್ತಿ ಹೆಚ್ಚಿಸುತ್ತೆ, ಎಲ್ಲ ತಿಂತಾ ಇರ್ತಾರೆ ಎಲೆ ಹೆಚ್ಚಾಗಿ. ಹಾಗೆ ನಾವು ತಲೆ ಹಚ್ಚಿಕೊಳ್ಳೋದ್ರಿಂದ ಸಹ ಬುಡದಿಂದ ಎಲ್ಲ ಒಳಗೆ ಹೋಗಿ ಆ ಎಲ್ಲ ಪ್ರಯೋಜನಗಳು ಸಿಕ್ಕುತ್ತೆ ಫ್ರೆಂಡ್ಸ್ ಈ ಶಾಂಪಿಯಿಂದ, ಹಾಗೆ ಹೇಳಕ್ ಇಷ್ಟಪಡ್ತೇನೆ ನಾನು. ಹಾಗೆ ದಾಸವಾಳ ಎಲೆ ನಮ್ ಕೂದಲು ಒಳ್ಳೆ ಬೆಳಿಲಿಕ್ಕೆ ಸಹಾಯ ಮಾಡುತ್ತೆ. ಪಚ್ಚ ಕದರು ನಮ್ ಶಾಂಪು ನೋಡಿ, ನಾನು ಯಾವ ಪರ್ಫ್ಯೂಮ್ಸ್ ಹಾಕುದಿಲ್ಲ, ಇದೆಲ್ಲ ಹಾಕಿದ್ರಿಂದ ಅಷ್ಟೇ ಒಳ್ಳೆ ನಮ್ ಶಾಂಪು ಪರಿಮಳ ಬರ್ತದೆ, ನ್ಯಾಚುರಲ್ ಪರಿಮಳ ಬರ್ತದೆ, ಅಷ್ಟು ಒಳ್ಳೆ ಪರಿಮಳ ಅದು. ಹಾಗೆ ತುಳಸಿನ ಬಗ್ಗೆ ಏನು ಹೇಳಬೇಕಾಗಂತೆ ಇಲ್ಲ, ಈ ತುಳಸಿ ಎಲ್ಲುಂಟು ಅಲ್ಲಿ ಮಾಲಿನ್ಯ ಇರುವುದೇ ಇಲ್ಲಂತೆ ಫ್ರೆಂಡ್ಸ್, ವಿಷ ವಸ್ತುಗಳು ಸಹ ಇರುವುದಿಲ್ಲಂತೆ. ಹಾಗೆ ನಮ್ಮ ತಲೆ ಕೂದಲಲ್ಲಿ ಸಹ ಏನಾದ್ರು ಆಗಿದ್ದು ಏನಾದ್ರಿದ್ರೆ ಅದೆಲ್ಲ ಒಳ್ಳೇದಾಗುತ್ತೆ, ಮತ್ತು ತಲೆ ಹೊಟ್ಟು ನಿವಾರಣೆಗೆ ಮತ್ತು ರಿಚ್ ಪ್ರೋಟೀನ್ ಫ್ರೆಂಡ್ಸ್ ಈ ತಲೆ ಇದು ತುಳಸಿಯಲ್ಲಿ. ನಾವು ಶಾಂಪು ಯೂಸ್ ಮಾಡೋದ್ರಿಂದ ಅದು ಸಹ ಇರ್ತದೆ. ಈಗ ಕಾಮೆಂಟಲ್ಲಿ ಬರೀತಾ ಇದ್ದಾರೆ, ಒಳ್ಳೆ ಕಂಡೀಷನರ್ ಹಾಕಿದಾಗ ಆಗ್ತದೆ ಮೇಡಮ್, ಅಷ್ಟು ಸಾಫ್ಟ್ ಕೂದಲು ನಾವು ಯಾವ ಇವತ್ತಿನವರೆಗೂ ಯಾವ ಯಾವ ಶಾಂಪ್ ಯೂಸ್ ಮಾಡ್ರ ಆಯಿಲ್ ಹೇಳಿ ಕಾಮೆಂಟಲ್ಲಿ ಬರೀದ್ರೆ ನೀವು ನೋಡ್ಬೋದು. ಹಾಗೆ ನೋಡಿ ಫ್ರೆಂಡ್ಸ್, ಗರಿಕೆ ಇದು, ಇದರಲ್ಲಿ ರಿಚ್ ಫೈಬರ್ ಅದೆಲ್ಲ ಇರ್ತದೆ, ಫೈಬರ್ ಪೊಟ್ಯಾಸಿಯಮ್, ಇದರಲ್ಲಿ ಕ್ಯಾಲ್ಸಿಯಮ್ ಸಹ ರಿಚ್ ಉಂಟು, ಅದೆಲ್ಲ ನಮ್ ಕೂದಲಿಗೆ ಸಹ ಸಿಕ್ಕುತ್ತೆ, ಬುಡದಿಂದ ತಲೆ ಒಳಗೆ ಹೋಗಿ ನಮ್ಗೆ ಅದರ ಬೆನಿಫಿಟ್ಸ್ ಎಲ್ಲ ಸಿಗ್ತದೆ ಫ್ರೆಂಡ್ಸ್. ಎಲ್ಲಿ ಸೊಪ್ಪು ಎಲ್ಲ ಹೆಚ್ಚಿನವ್ರಿಗೆಲ್ಲ ಕೂದಲಿನ ಬುಡ ಒಡಿತದೆ, ಅದೆಲ್ಲ ಒಡಿ ನಿಲ್ಲುತ್ತೆ, ಮತ್ತೆ ಕೂದಲು ಸೊಂಪಾಗಿ ಬೆಳೀತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೆಲ್ಲಿ ಸೊಪ್ಪು ಹಾಕಿದ್ರಿಂದ ನೀವು ನಮ್ಮ ಶಾಂಪುಗೆ ಕೂದಲು ತುದಿ ಎಲ್ಲರಿಗೂ ಒಡಿ ನೀವು ನೋಡ್ಬೋದು, ಅದನ್ನು ತಡೆಯುತ್ತಂತೆ ಫ್ರೆಂಡ್ಸ್. ನೀಮ್ ನಮ್ಗೆ ಅಗತ್ಯ ಶಾಂಪುಗೆ ಆಗಲಿ, ಒಂದು ಎಣ್ಣೆ ಮಾಡುವಾಗ ಆಗಲಿ ಅಗತ್ಯ ಹಾಕಲೇಬೇಕಾಗುವಂಥದ್ದು ಈ ಸೊಪ್ಪು. ರಕ್ತ ಸಂಚಾರ ಒಳ್ಳೇದಾಗಿ ತಲೆಹೊಟ್ಟು ಮೇನ್ ತಲೆಹೊಟ್ಟು ಹೋಗ್ಬಿಡುತ್ತೆ, ಮೊಡವೆ ಆ ಎಂತ ಬೊಕ್ಕೆಗಳೆಲ್ಲ ಇದ್ರೆ ತಲೆ ಒಳಗೆ ಅದೆಲ್ಲ ಹೋಗ್ಬಿಡುತ್ತೆ ಫ್ರೆಂಡ್ಸ್, ಹಾಗೆ ಅದು ಒಳ್ಳೆ ಕೆಲಸ ಮಾಡುತ್ತೆ. ನೋಡಿ ಫ್ರೆಂಡ್ಸ್, ಕೆಲವರಿಗೆ ಹೇನ್ ಶಾಲೆ ಮಕ್ಕಳಿಗೆಲ್ಲ ಹೇನ್ಸ್ ಆಗುತ್ತೆ, ಅದು ಸಹ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಇದು ಇದ್ದದ್ರಿಂದ ಈ ಶಾಂಪು ಹಾಕಿದ್ರಿಂದ ತಲೆಯಲ್ಲಿ ಹೇನ್ ಇರುವುದಿಲ್ಲ, ಹೊಟ್ಟು ಇರುವುದಿಲ್ಲ ನಾನು ಶಾಂಪು ಹಾಕಿದ್ರೆ, ಅದು ಎಷ್ಟೋ ಜನ ನಂಗೆ ಹೇಳ್ತಾರೆ ಫ್ರೆಂಡ್ಸ್. ಹಾಗೆ ಅಲೋವೆರಾ ಸಹ ಹಾಕ್ತೇನೆ ನಾನು, ನಮ್ಗೆ ಕೂದಲು ಸೊಂಪಾಗಿ ಬೆಳೆಯಲು ಮಾಯಿಶ್ಚರೈಸರ್ ಆಗಿ ಸಹ ಕೆಲಸ ಮಾಡುತ್ತೆ. ನಿತ್ಯ ಉರಿ ಎಲ್ಲರೂ ಕೆಲವರು ಉರಿ 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 ಹೇಳ್ತಾರೆ, ಅದೆಲ್ಲ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್. ಕೆಲವರೆಲ್ಲ ಹೇರ್ ಮಾಸ್ಕ್ ಆಗಿ ಸಹ ಯೂಸ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಇದು ರೀತಾ ಅಂದ್ರೆ ಎರಟೆಕಾಯಿ ನೊರೆಕಾಯಿ ಹೇಳ್ತೇವಲ್ಲ, ರಿಚ್ ಸಿ ವಿಟಮಿನ್ ಫ್ರೆಂಡ್ಸ್, ನಮ್ಗೆ ತಲೆಗೆ ಹೈ ಕ್ಲಾಸ್ ಆಗ್ತದೆ. ಇದೆ ಹೆಚ್ಚಾಗಿ ಇದನ್ನ ಯೂಸ್ ಮಾಡುದು ನನ್ನ ಶಾಂಪುಗೆ, ಹೇ ಮೇನ್ ನೊರೆ ಬರ್ಲಿಕ್ಕೆ ಜಿಡ್ಡು ಹೋಗ್ಲಿಕ್ಕೆ ಮೇನ್ ಇದೆ ಫ್ರೆಂಡ್ಸ್ ಕಾರಣ. ಹಾಗೆ ಇದು ಹೆನ್ನ ನೋಡಿ, ಹೆನ್ನ ಪೌಡರ್ ಮಾಡಿ ಇಟ್ಕೊಂಡಿದೆ ನಾನು, ಹೆನ್ನ ಪುಡಿ ಮಾಡುವಾಗ ಇದಕ್ಕೆ ಸಹ ಕೆಲವು ದಂಟು ಗಿಂಟೆ ಎಲ್ಲ ಇದ್ದದನ್ನ ಸ್ವಲ್ಪ ಬೇರೆ ಇಟ್ಕೊಂಡು ಬಿಡ್ತೆ, ಅದ್ರದ್ದು ಹೊಡಿ ಹೆನ್ನ ಪುಡಿ. ಹೆನ್ನ ಸೊಪ್ಪು ಹಾಕಿದ್ರು ನಡೀತದೆ, ಹೆನ್ನ ಪೌಡರ್ ಹಾಕಿದ್ರು ನಡೀತದೆ ಫ್ರೆಂಡ್ಸ್. ಹಾಗೆ ಅದು ಇದು ನೋಡಿ, ಆಮ್ಲ ಪೌಡರ್ ನೆಲ್ಲಿ ಪೌಡರ್ ಸಹ ಹಾಕ್ತೇನೆ ಫ್ರೆಂಡ್ಸ್ ನಾನು. ಹಾಗೆ ಇದು ನೋಡಿ, ಲಿಂಬೆಣ್ಣೆ ನಾವು ಜ್ಯೂಸ್ ತೆಗ್ದದೆ ಎಲ್ಲ ಇಟ್ಕೊಂಡದು,
ಎಲ್ಲ ಬಿಸಾಡೋದಲ್ಲ ಅದೆಲ್ಲ ತೆಗೆದು ಇಟ್ಕೊಂಡೆ ನಾನು, ಅದನ್ನು ಸಹ ಹಾಕಿಬಿಡ್ತೆ ಬೇಯುವಾಗ. ಮೆಂತೆ ನೋಡಿ ಫ್ರೆಂಡ್ಸ್, ಮೆಂತೆ ನಮ್ಮ ಕೂದಲು ತಂಪಾಗಿ ಸೊಂಪಾಗಿ ಬೆಳೆಯಲು ಮತ್ತು ತಂಪು ನಮ್ಮ ನೆತ್ತಿ ತಂಪಿಗೆ ತಂಪು ಕೊಡುತ್ತೆ ಫ್ರೆಂಡ್ಸ್. ಹಾಗೆ ಹಾಗೆ ಮೆಂತೆ ಸಹ ಹಾಕ್ತೇನೆ. ಇಷ್ಟು ಬೇಯಿಸ್ಬೇಕೀಗ. ಈಗ 20 ಲೀಟ್ರ್ ನೀರಿಗೆ ನಾನು 20 ಲೀಟ್ರ್ ಶ್ಯಾಂಪು ಮಾಡ್ತಾ ಇದ್ದೆ, ಅದಕ್ಕೆ ನಾನು 40 ಲೀಟ್ರ್ ನೀರು ಹಾಕಿ ಬೇಯಿಸಿ 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 ಅಷ್ಟು 20 ಲೀಟ್ರ್ ಹಾಕಷ್ಟು ಮಾಡಿ ಆಮೇಲೆ ಮುಂದಿಂದು ಮತ್ತೆ ತೋರಿಸ್ತೇನೆ. ನಾನು ಈ ಸೊಪ್ಪುಗಳೊಟ್ಟಿಗೆ ಬಾವು ಹಂಚಿ ನಾಗರ ಮೋತ ಮಂಜಿಷ್ಟ ಜಟಾ ಮಾಂಸಿ ಇದಿಷ್ಟು ಸಹ ಹಾಕಂತೆ ಫ್ರೆಂಡ್ಸ್. ಹೈ ಕ್ಲಾಸ್ ಪರಿಮಳ ಬರ್ತದೆ. ನಾವು ಎಂಥ ಪರ್ಫ್ಯೂಮ್ಸ್ ಹಾಕ್ಬೇಕಂತ ಇಲ್ಲ. ಕಾಮೆಂಟಲ್ಲಿ ಬರೆಯುವಾಗ ಎಷ್ಟೋ ಸಮಯ ಆಯ್ತು ಈ ಥರ ಇಷ್ಟು ಸಾಫ್ಟ್ ಆಗಿ ನಾನು ನೋಡಿದ್ದೆ, ನಂಗೆ ಆಗುದಿಲ್ಲ, ನೆನಪಾಗುದಿಲ್ಲ ಅಷ್ಟು ಸಾಫ್ಟ್ ಆಗಿದೆ ಕೂದಲು ಮೇಡಮ್ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ರು. ಹಾಗೆ ಇಷ್ಟು ಹಾಕಿದ್ರಿಂದ ಆ ಕೂದಲು ಅಷ್ಟು ಲಾಯಕ್ ಇರ್ತದೆ ಫ್ರೆಂಡ್ಸ್. ಪುಡಿಗಳೆಲ್ಲ ಹಾಕಂತೆ, ಅಲೋವೆರಾ ಎಲ್ಲ ಒಂದ್ಸಲ ಮಿಕ್ಸಿಗೆ ಹಾಕಿ ಅದಕ್ಕೆ ಹಾಕಿಬಿಡ್ತೆ ಫ್ರೆಂಡ್ಸ್. ಅಲೋವೆರಾ ಜೆಲ್ ಹಾಕೊಂಡ್ರೆ ನೋಡಿ ಫ್ರೆಂಡ್ಸ್, 40 ಲೀಟ್ರ್ ನೀರಿಟ್ಟದ್ದು 20 ಲೀಟ್ರಿಗೆ ಬತ್ತಿದೆ, ಅಷ್ಟು ಸಾಫ್ಟ್ ಬೆಂದಾಯಿತು ಸೊಪ್ಪು. ಇದನ್ನೀಗ ನಾವು ಹೀಗೆ ನೋಡಿ ಅರ್ಕೊಳ್ಬೇಕು ನೋಡಿ, ಹೀಗೆ ನೋಡಿ ಕಲರ್ ನೋಡಿ, ಒಳ್ಳೆ ಡಿಕಾಕ್ಷನ್ ಕಲರ್ ಬಂದಿದೆ. ಮತ್ತೆ ಪರಿಮಳ ನಾವು ಪಾರಿಜಾತ ಪಚ್ಚಕೊರಳು ಎಲ್ಲ ಹಾಕಿದ್ರಿಂದ ಲೆಮನ್ ಗ್ರಾಸ್ ಒಳ್ಳೆ ಹೈ ಕ್ಲಾಸ್ ಪರಿಮಳ ಇತ್ತು. ನಾನು ಅದಕ್ಕೆ ಯಾವ ಪರ್ಫ್ಯೂಮ್ಸ್ ಹಾಕುದಿಲ್ಲ ಫ್ರೆಂಡ್ಸ್. ಇದಕ್ಕೆ ನೋಡಿ ಎಲ್ಲ ಹೀಗೆ ಅರ್ಪಿ ಇಟ್ಕೊಂಡು ಫ್ರೆಂಡ್ಸ್, ಈ ಗಸಿ ಪೂರ ಸೊಪ್ಪು ಕಾಣಿ, ಇದು ಬರೀ ಸೊಪ್ಪಿದು. ಇದನ್ನೀಗ ಮೆಷಿನಿಗೆ ಹಾಕಿ ತೆಗಿತ, ಅದನ್ನ ಹೇಗೆ ಅಂತ ತೋರಿಸ್ದೆ. ಆವಾಗ ಈ ಸಿರಪ್ ಎಲ್ಲ ನೋಡಿ, ಈ ಸಿರಪ್ ಎಲ್ಲ ಸರಿ ದಪ್ಪ ಬರುತ್ತೆ. ಈಗ ಮೆಷಿನಿಗೆ ಹಾಕೋದು ಹೇಗೆ ಅಂತ ತೋರಿಸ್ದೆ. ನಂದು ಇದೇ ಮೆಷಿನ್. ಈ ಸೊಪ್ಪೆಲ್ಲ ಈಗ ಇದಕ್ಕೆ ಹಾಕ್ತಾ ಇದ್ದಾಳೆ ನೋಡಿ, ಲಕ್ಷ್ಮಿ ಹಾಕ್ತಾ ಇದ್ದಾಳೆ ನೋಡಿ. ಲಿಂಬೆಣ್ಣೆ ನೋಡಲ್ಲ ಇಷ್ಟು ಸಾಫ್ಟ್ ಬೆಣ್ಣೆ ಹಾಗೆ ಬೆಂದಿದೆ. ಇದರಲ್ಲಿ ಹಿಂಡಿ ಬರುವಾಗ ದಪ್ಪ ರಸ ಬರ್ತದೆ, ಹಾಗಾಗಿ ನನ್ನ ಶ್ಯಾಂಪು ಅಷ್ಟು ಲಾಯಕ್ ಆಗುತ್ತೆ ಫ್ರೆಂಡ್ಸ್. ಅಷ್ಟು ಎಲ್ಲರಿಗೂ ಖುಷಿ ಆಗುತ್ತದೆ, ಸತ್ವ ಪೂರ ಬಂದು ಬರುತ್ತೆ. ಹೀಗೆ ಹಿಂಡಿದ್ರೆ ಏನು ಬರುವುದಿಲ್ಲ, ಇದರಲ್ಲಿ ಹಿಂಡುವಾಗ ಮಾತ್ರ ಸೊಪ್ಪು ದಪ್ಪ ರಸ ಬರುವುದು. ಈಗ ಸೊಪ್ಪಲ್ಲಂತದಿಲ್ಲ ನೋಡಿ, ಇದರ ಸತ್ವ ಪೂರ ಬಂದಿದೆ. ಆದ್ರೂ ನಾನು ಇದನ್ನ ಬಿಸಾಡುದಿಲ್ಲ, ಇನ್ನೊಂದ್ಸಲ ಕೊಸ್ತೆ ಇನ್ನೊಂದ್ ಸ್ವಲ್ಪ ದಪ್ಪ ಬರುತ್ತೆ ಪುನಃ. ಎರಡೆರಡು ಸಲ ಆ ಕೆಲಸ ಮಾಡ್ತೇನೆ ಫ್ರೆಂಡ್ಸ್. ಈಗ ನೋಡಿ ಎಷ್ಟು ದಪ್ಪ ಬಂದಿದೆ ನೋಡಿ ರಸ. ನೋಡಿ ಇನ್ನು ದಪ್ಪ ಬರೋಕೆ, ಇದಕ್ಕೆ ಇನ್ನು ಹಾಳಾಗದಾಗೆ ಪ್ರಿಸರ್ವೇಟಿವ್ ಒಂಚೂರು ಹಾಕ್ತೇನೆ. ಫುಡ್ಡಿಗೆ ಹಾಕುವ ಪ್ರಿಸರ್ವೇಟಿವೇ ಹಾಕುದು ಫ್ರೆಂಡ್ಸ್ ನಾನು. ಆಮೇಲೆ ಒಂಚೂರು ನೋಡಿ, ನೊರೆ ಬರುದಿಲ್ಲ. ಈಗ ಎರಟೆಕಾಯಿ ಇತ್ತಿದ್ರಲ್ಲಿ ರಿತ ಇತ್ತು ನಮಗೆ, ಪಸೆ ಎಲ್ಲ ಹೋಗುತ್ತೆ. ಆದರೂ ಕೆಲವರು ಶ್ಯಾಂಪು ಅಂದ್ಕೊಳ್ಳಿ ನೊರೆ ಬಾರದ್ರೆ ಯೂಸ್ ಮಾಡೋಕ್ಕೆ ಇಷ್ಟ ಆಗುದಿಲ್ಲ. ಫಸ್ಟು ಕೇಳಿದೆ ಅದು ನಿಮ್ಮ ಶ್ಯಾಂಪಲ್ಲಿ ನೊರೆ ಬತ್ತ ಮೇಡಮ್ ಹೇಳಿ, ಅದಕ್ಕೋಸ್ಕರ ಒಂಚೂರು ನಾನು ಶ್ಯಾಂಪಿಗೆ ಹಾಕೋ ಸೋಪೇ ಸಿಕ್ಕತ್ತೆ ಅಂಗಡಿಯಲ್ಲಿ, ಅದನ್ನು ಒಂಚೂರು ಭಾಳ ಕಮ್ಮಿ ಎಷ್ಟೋ ಕಮ್ಮಿ ಹಾಕುದು ನಾನು. ಅಲ್ಲಿಗೆ ನನ್ನ ಶ್ಯಾಂಪು ರೆಡಿ ಆಯ್ತು ಫ್ರೆಂಡ್ಸ್. ಎಲ್ಲರೂ ಡೌಟ್ ಈಗ ತೀರುತ್ತೇಳಿ ಅನಿಸ್ತೆ ನಾನು. ಎಲ್ಲ ತುಂಬ ಜನ ಕೇಳಿ ಶ್ಯಾಂಪು ಮಾಡಿ ತೋರಿಸಿ ಹೇಳಿ. ಇನ್ನಿಷ್ಟೇ, ಇನ್ನು ಸ್ವಲ್ಪ ಬಿಸಿ ಇತ್ತು ಹಾಗಾಗಿ ನಾನು ಈಗ ಹಾಕುದಿಲ್ಲ ಸೋಪ್ ಹೊಡಿ. ಸೋಪ್ ಹೊಡಿ ಅಂದರೆ ಶ್ಯಾಂಪಿಗೆ ಹಾಕೋದೆ ಒಂದು ಈ ಸಿಕ್ಕತ್ತೆ ನಮಗೆ ಲಿಕ್ವಿಡ್, ಅದನ್ನು ಹಾಕುದು ಫ್ರೆಂಡ್ಸ್. ಅದು ಮತ್ತೆ ಪ್ರಿಸರ್ವೇಟ್ ಹಾಕಿದ್ರೆ ಸರಿ ಇನ್ನೊಂಚು ದಪ್ಪ ಬರುತ್ತೆ. ಅಲ್ಲಿ ಶ್ಯಾಂಪು ಆಯಿತು, ಇಷ್ಟು ಲಾಯಕ್ ಆಗಿದೆ, ದಪ್ಪಸ ಆಗಿದೆ. ಎಲ್ಲ ಕಂಡೀಷ್ನರ್ ಆಗಿದೆ ಹಾಗೆ ಆಗ್ತದೆ ಅಂತ ಹೇಳ್ತಾರೆ ಎಲ್ಲ.
ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿದಂತೂ ಮರೀಲೇಬೇಡಿ. ಥ್ಯಾಂಕ್ ಯು.